ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನಲ್ಲಿ ದೇವಾಲಯಕ್ಕೆ ದಾನ ನೀಡಿದ ಜಮೀನು ಅಕ್ರಮವಾಗಿ ಪ್ರವೇಶಿಸಿ ಉಳುಮೆ ಮಾಡಿದ ಅಪರಿಚಿತ ವ್ಯಕ್ತಿಗಳು. ಶಿಡ್ಲಘಟ್ಟ ತಾಲೂಕಿನ ಇದ್ಲುಡು ಗ್ರಾಮಕ್ಕೆ ಸೇರಿದ ಭಾನು ಪಿಲ್ಲಯ್ಯ ಎಂಬುವವರು ಇದ್ಲುಡು ಗ್ರಾಮದ ಚೆನ್ನಕೇಶವ ಸ್ವಾಮಿ ದೇವಾಲಯ ಹಾಗೂ ಕೃಷ್ಣನ ದೇವಾಲಯಕ್ಕೆಂದು ಸರ್ವೆ ನಂಬರ್ 211P33 2 ಎಕರೆ ಜಮೀನನ್ನು ಸುಮಾರು 22 ವರ್ಷಗಳಿಂದ ದೇವಾಲಯಕ್ಕೆ ದಾನವಾಗಿ ಕೊಟ್ಟಿದ್ದಾರೆ ಎಂದು ಊರಿನ ಗ್ರಾಮಸ್ಥರು ಹೇಳಿದರು. ಚೆನ್ನಕೇಶವ ಸ್ವಾಮಿ ದೇವಾಲಯದ ಅರ್ಚಕರು ರಾಮಾಂಜನಾಚಾರಿ ಮಾತನಾಡಿ, ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಸರ್ವೆ ನಂಬರ್ 211P33 2 ಎಕರೆ ಜಮೀನು ಚೆನ್ನಕೇಶವ ಸ್ವಾಮಿ ಮತ್ತು ಕೃಷ್ಣನ ದೇವಸ್ಥಾನಕ್ಕೆ ಸೇರಿದ ಭೂಮಿ. ಸುಮಾರು ವರ್ಷಗಳಿಂದ ನಾನು ಅರ್ಚಕರಾಗಿ ಕೆಲಸ ನಿರ್ವಹಿಸುತ್ತಿದ್ದ ನನಗೆ ಉಳಿದುಕೊಳ್ಳಲು ಜಾಗ ಇಲ್ಲದಿರುವುದರಿಂದ ಊರಿನ ಗ್ರಾಮಸ್ಥರು ಎಲ್ಲರೂ ಕೂಡಿ ದೇವಾಲಯಕ್ಕೆ ಸೇರಿದ ಜಾಗವನ್ನು ಅರ್ಚಕರಿಗೆ ಎಂದು ಗುರುತಿಸಿ ಜಾಗವನ್ನು ನೀಡಿದರು. ಆದರೆ ಈ ಜಾಗದಲ್ಲಿ ಯಾರೋ ಬೇರೊಬ್ಬರು ಅಕ್ರಮವಾಗಿ ಪ್ರವೇಶಿಸಿ ಜಾಗ ನಮ್ಮದು ಎಂದು ರಾತ್ರೋರಾತ್ರಿ ರಾಗಿ ಬೆಳೆ ಹಾಕಿದರು. ಈ ಭೂಮಿ ಒತ್ತುವರಿ ಮಾಡಿರುವ ಹಿನ್ನೆಲೆ ಇಂದು ಗ್ರಾಮಸ್ಥರ ಸಹಕಾರದಿಂದ ದೇವಾಲಯಕ್ಕೆ ಸೇರಿದ ಜಮೀನಿನಲ್ಲಿ ಸಸಿ ನೆಟ್ಟು ನಮ್ಮ ಬೆಂಬಲಕ್ಕೆ ನಿಂತಿದ್ದಾರೆ. ಅರ್ಚಕರು ಸಹ ದೇವಸ್ಥಾನಕ್ಕೆ ಸೇರಿದ ಜಮೀನಿನ ದಾಖಲೆಯನ್ನು ಪರಿಶೀಲಿಸಿ ಸೂಕ್ತ ನ್ಯಾಯ ಕೊಡಿಸಿ ಎಂದು ಊರಿನ ಗ್ರಾಮಸ್ಥರಲ್ಲಿ ಹಾಗೂ ಅಧಿಕಾರಿಗಳಲ್ಲಿ ಮನವಿ ಮಾಡಿದ್ದಾರೆ. ದೇವಾಲಯಕ್ಕೆ ಸೇರಿದ ಜಾಗದಲ್ಲಿ ಊರಿನ ಗ್ರಾಮಸ್ಥರು ಗೋಡಂಬಿ ಸಸಿಗಳನ್ನು ನೆಟ್ಟು ಬೆಂಬಲಕ್ಕೆ ನಿಂತಿದ್ದಾರೆ. ವರದಿಗಾರರು ಮಾನಸ್, ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು, ಹಂಸ ನ್ಯೂಸ್. ಈಗ ಸುಮಾರು 1991 ಇಸ್ವಿ ಚೆನ್ನಕೇಶವ ದೇವಸ್ಥಾನ ಪ್ರತಿಷ್ಠಾಪನೆ ಆಯಿತು. ಆ ದಿನದಿಂದ ನಾವು ಪೂಜೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮಗೇನಾದರೂ ಆಧಾರ ಬೇಕು ನಿಮ್ಮ ಗ್ರಾಮದಲ್ಲಿ ಅಂತ ಕೇಳಿದ್ದಕ್ಕೆ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಇಲ್ಲಿ ಗ್ರಾಮದ ಸಮೀಪ 1.3 ಎಕರೆ ಆಗಂತಹ ಒಂದು ಜಮೀನನ್ನು ನಮಗೆ ಉಳಿಸ್ಕೊಡ್ತೀವಿ, ನೀವು ವಿನಂತಿಗೆ ಮಾಡಿಕೊಡ್ತೀವಿ, ದೇವರಿಗೋಸ್ಕರ ಮಾಡ್ತೀವಿ ಸ್ವಾಮಿ, ನೀವು ಇಲ್ಲೇ ಇರ್ರಿ ಅಂತಂದು ಹೇಳಿದರು. ಆವತ್ತಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅವರು ಬಂದು ಭಾನ ಪಿಳ್ಳಯ್ಯ ಅಂತಂದು ಶಿಡ್ಲಘಟ್ಟ ಗ್ರಾಮದ ಅಧ್ಯಕ್ಷರು, ಅವರಿಂದ ಬಿಡಿಸ್ಕೊಟ್ರು. ಏನು ಅವರು ತೋಟ ಮಾಡ್ತಾಯಿದ್ರು ಬೇರೆ ಕಡೆಯಿಂದ ನೀರು ತೊಗೊಂಡು ಬಂದ. ಅವರು ಅರ್ಚಕರಿಗೆ ದೇವಸ್ಥಾನಕ್ಕೋಸ್ಕರ ಕೇಳ್ತಾ ಇರೋದರಿಂದ ನಿಮಗೆ ನಾವು ಎದುರು ಹೇಳೋದಿಲ್ಲ, ನಾವು ನಿಮಗೆ ಬಿಡ್ತೀವಿ ಅಂತ ಹೇಳ್ಬಿಟ್ಟು ಆ ಭಾನ ಪಿಳ್ಳಯ್ಯನು ಭಾನ ಪಿಳ್ಳಯ್ಯ ಹೆಂಡತಿ ಮತ್ತು ತಮ್ಮ ಮಗ ಶಿವಾಜಿಯವರು ನಮಗೆ ಬಿಟ್ಕೊಟ್ರು 1992. ಆದ್ದರಿಂದ ನಾವು ಗ್ರಾಮಸ್ಥರ ಮುಖಾಂತರವಾಗಿ ಅವರ ಸಹಕಾರದಿಂದ ನಾವು ಸ್ವಂತವಾಗಿ ಜಮೀನು ಮಾಡ್ಕೊಂತಪ್ಪ ಅಂದಿದ್ದೀವಿ. ಈಗ ಮೊನ್ನೆ ಹೊಲ ಬಿತ್ತನೆ ಮಾಡಬೇಕಾಗಿಂತಹ ಒಂದು ಉಳುಮೆಯನ್ನು ಮತ್ತು ಹಸುರು ಮಾಡ್ತಾ ಇದ್ದಾಗ ಈ ಶಿಡ್ಲಘಟ್ಟ ಗ್ರಾಮದ ಹರಿಜನರು ಒಂದಿಬ್ಬರು ಮೂವರು ಬಂದು ನಮ್ಮ ಮೇಲೆ ಇದು ಯಾರ್ದು ಇದು ನಮ್ಮದು ಅಂತಂದು ಗಲಾಟೆ ಮಾಡಿದರು. ಅದು ನಮ್ಗೆ ಗೊತ್ತಿಲ್ಲಪ್ಪ, ಗ್ರಾಮಸ್ಥರು ಇದನ್ನು ನಮಗೆ ಬಿಡಿಸ್ಕೊಟ್ಟಿದ್ದಾರೆ, ಇದು ಹಿಂದೆ ಬಾಲ ಪಿಳ್ಳಯ್ಯವನವರದು ಈ ಆಸ್ತಿ, ಅವರು ನಮಗೆ ಬಿಟ್ಟಿದ್ದಾರೆ ಅಂತಂದು ಹೇಳಿದ್ದೆ. ಹಂಗಾದರೆ ಅವ್ರಿಗೆ ಫೋನ್ ಮಾಡಿಕೊಡಿ ಅಂದರು. ಅವ್ರು ನಾವು ಫೋನ್ ಮಾಡಿಕೊಡೋದ್ರೆ ನೀವೇ ಹೋಗಿ ಅಂದರೆ ಊರಲ್ಲಿ ಬಂದು ಅವ್ರು ಗಲಾಟೆ ಮಾಡಿ ಹೋದರು. ಮತ್ತು ನಾವು ಸೋಮವಾರ ಬಂದು ನಾವು ನಮ್ಮ ಜಮೀನು ಇಷ್ಟು 1 ಎಕರೆ 30 ಗುಂಟೆ ಜಮೀನು ನಮ್ಗೆ ಇಲ್ಲಿದೆ, ಅದನ್ನು ಸರ್ವೆ ಮಾಡಿಸ್ಕೊಂಡು ನಾವು ಬಿಡಿಸ್ಕೊಂಡು ಉಳಿದಿದ್ದ ಜಮೀನು ನಿಮ್ಗೆ ಬಿಡ್ತೀವಿ ಅಂತಂದು ಹೇಳ್ಬಿಟ್ಟು ಹೋದವರು. ಮತ್ತು ನಾನು 3 ದಿವಸಕ್ಕೆ ಮತ್ತೆ ಇಲ್ಲಿಗೆ ಬಂದಾಗ ಪೂರ್ತಿ ಎಲ್ಲ 3 ಎಕರೆ ಸಹ ಬಿತ್ತನೆ ಮಾಡ್ಕೊಂಡು ಹೋಗಿದ್ದಾರೆ. ಆಮೇಲೆ ಗ್ರಾಮಸ್ಥರ ಗಮನಕ್ಕೆ ಕೊಟ್ಟೆ, ಹೋಗ್ಬಿಟ್ಟು ಈ ರೀತಿ ಮಾಡಿದ್ದಾರೆ ಅಂತಂದು. ಮತ್ತು ಅವರು ಬಂದ್ಬಿಟ್ಟು ಅವರು ಯಾರು ಬರಲಿ ನೋಡೋಣ ಅಂತಂದು ಹೇಳ್ಬಿಟ್ಟು 100+ ಜನ ಗ್ರಾಮಸ್ಥರು ಪೂರ್ತಿ ಎಲ್ಲರೂ ಬಂದು ಒಂದು ಗೋಡಂಬಿ ಗಿಡವನ್ನು ನಾಟಿ ಮಾಡಿದ್ದಾರೆ. ಈಗ ಶಿಡ್ಲಘಟ್ಟ ಅಕ್ರಮವಾಗಿ ಇದು ಮಾಡಿದ್ದಾರೆ ಸೈಟ್ಗೆ ಅಂತೇಳಿ ಯಾರಂತ ಗೊತ್ತಿಲ್ಲ. ಎಷ್ಟು ದಿನ ಆಯ್ತು ಮಾಡಿ ಅವರು? 6 ದಿವಸ. ಇದ್ಲೂಡು ಗ್ರಾಮ ನಮಗೆ ಮೊದಲು ಭಾನ ಪಿಳ್ಳೆಯವರಿಂದ 211P33 ಈ ಜಮೀನನ್ನು ನಮಗೆ ಅವ್ರ ಹತ್ರ ನಾವು ಗಲಾಟ್ ಮಾಡಿ ಅವ್ರು ನಮಗೆ ಬಿಟ್ಕೊಟ್ರು ದೇವಸ್ಥಾನಕ್ಕೆ, ಚೆನ್ನಕೇಶ ಸ್ವಾಮಿ ದೇವಸ್ಥಾನಕ್ಕೆ, ಕೃಷ್ಣ ಸ್ವಾಮಿ ದೇವಸ್ಥಾನಕ್ಕೆ ಅವ್ರು ಬಿಟ್ಕೊಟ್ರು ಪಾಪ. ಆವಾಗಿನಿಂದ ನಮ್ಮ ಇದ್ಲೂಡು ಚೆನ್ನಕೇಶ ಸ್ವಾಮಿ ಕೃಷ್ಣ ಸ್ವಾಮಿ ದೇವಸ್ಥಾನಕ್ಕೆ ಅರ್ಚಕರಾದಂಥ ರಾಮಾನುಜಾಚಾರ್ಯರು ಪೂಜೆ ಮಾಡ್ತಾಯಿದ್ರು. ಆ ಜಮೀನಿನಲ್ಲಿ ನಾವೆಲ್ಲರೂ ಗ್ರಾಮಸ್ಥರೆಲ್ಲ ಸೇರಿ ಅವ್ರಿಗೆ ಸಪೋರ್ಟ್ ಕೊಟ್ಟು ಇಲ್ಲಿ ರಾಗಿ ಬೆಳೆ ಹುಳ್ಳಿ ಕಾಳು ಎಲ್ಲ ಬೆಳೆಗಳಿಟ್ಕೊಂಡು ಅವರು ಜೀವನ ಮಾಡ್ತಾಯಿದ್ರು ಇದರಲ್ಲಿ. ಆದ ಕಾರಣದಿಂದ ಮೊನ್ನೆ 1,30,000 ರೂಪಾಯಿ ಖರ್ಚು ಮಾಡಿ
ಇದು ನೇಗಿಲು ಹಾಕ್ಬಿಟ್ಟು ಆಮೇಲೆ ರೋಟ್ರಿ ಹಾಕ್ಬಿಟ್ಟು ರಾಗಿ ಬೆಳೆ ಶೆಲ್ಲಕ್ಕೆ ಎಲ್ಲ ಆಸನ ಮಾಡಿಕ್ಕಿದ್ರು. ಬೆಳಗ್ಗೆ ರಾಗಿ ಶೆಲ್ಲವ್ ಅಂತಂದ್ರೆ ನಮಗೆ ಗೊತ್ತು, ಯಾರಿಗೂ ಗೊತ್ತಿಲ್ಲದೇನೆ ಬಂದು ಇಲ್ಲಿ ರಾಗಿ ಶೆಲ್ಲಿದ್ರು. ತದನಂತರ ನಾವು ಮಾರನೇ ದಿವಸ ಬಂದಿದ್ವಿ. ಬಂದಿದ್ರೆ ಅವರು ಕೆಲವರು ಒಂದು 5-6 ಜನ ಬಂದು, ಏನಪ್ಪ ಇದು ನಿಮ್ಗೆ ಏನಾಗೈತೆ, ಏನು ಹೆಂಗೆ ನಿಮ್ಗೆ ಪಾಣಿ ಇನ್ನೊಂದು ಅಂತ ಕೇಳಿದ್ರು. ನಮ್ಗೆ ಬಾನಪಿಳ್ಳೆ ಅವರು ಮಾಡಿಕೊಟ್ಟಿದ್ದಾರೆ, ಪಾಣಿ ಕೊಟ್ಟಿದ್ದಾರೆ, ಅವ್ರು ದೇವಸ್ಥಾನ ಬಿಟ್ಕೊಟ್ಟಿದ್ದಾರೆ ಅಂತ ನಾವು ಹೇಳಿದ್ವಿ. ಆಯಿತು, ನಮಗೂ ಆಗೈತೆ, ನಾವು ಸರ್ವೆ ಮಾಡಿಸ್ತೀವಿ, ಅದುವರೆಗೂ ನೀವು ಬರೋದು ಬೇಡ, ನಾವು ಬರೋದು ಬೇಡ ಅಂತ ಹೇಳಿಬಿಟ್ಟು, ನಮಗೆ ಗೊತ್ತಿಲ್ಲದರೆ ಊರಿನಲ್ಲಿ ಹಿರಿಯರಿಗೆ ಯಾರೂ ಗೊತ್ತಿಲ್ಲದರೇ ಬಂದು ಇಲ್ಲಿ ರಾಗಿ ಬೆಳೆ ಇಕ್ಕಿದ್ರು. ನಾವು ಇವಾಗ ಎಲ್ಲರೂ ಗ್ರಾಮಸ್ಥರೆಲ್ಲ ಸೇರಿ ನಮ್ಮ ಅರ್ಚಕರು ಕರ್ಕೊಂಡು ಬಂದು ಗೋಡಂಬಿ ಗಿಡ ನಾಟ್ತಾ ಇದ್ದೀವಿ. ಇದಂತೂ ಸಹಜ, ಇದು ಊರವರೆಗೆ ಯಾರಿಗೂ ಬೇಕಾಗಿಲ್ಲ. ನಾವು ದೇವಸ್ಥಾನಕ್ಕೆ ನಾವು ಇದು ಮಾಡ್ತಾ ಇರೋದು, ಊರ ಜಮೀನಲ್ಲ, ಇದು ದೇವಸ್ಥಾನಕ್ಕೆ, ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನ, ಗೋಪಾಲಕೃಷ್ಣ ಸ್ವಾಮಿ ದೇವಸ್ಥಾನಕ್ಕೆ ನಾವು ಬಾನಪಿಳ್ಳೆಯವರು ಅವ್ರ ಹೆಂಗಸರು ಮತ್ತು ಮಗನು 3 ಜನ ಸೇರಿ ನಮ್ಗೆ ಬಿಟ್ಕೊಟ್ಟಿರೋದು ನಿಜ. ಸ್ವಂತಕ್ಕೆ ಯಾರು ನಾವು ಇದು ಉಪಯೋಗಿಸ್ತಾ ಇಲ್ಲ, ದೇವಸ್ಥಾನಕ್ಕೆ ಅರ್ಚಕರಿಗೆ ನಾವು ಕೊಟ್ಟಿರೋದು, ಅವರು ಅರ್ಚಕರಿಗೆ ಕೊಟ್ಟಿರೋದು. 22 ವರ್ಷ 91ನೇ ಇಸ್ವಿಯಲ್ಲಿ ನಮ್ಗೆ ಅರ್ಚಕರು ಬಂದಿರೋದು. ಇಷ್ಟು ಸಹಜ ಅಂತ ಹೇಳಿ ನಾನು ಎಲ್ಲರ ಮುಂದೆ ನಾನು ಮುಖಾಮುಖಿ ಹೇಳ್ತಾ ಇದ್ದೀನಿ. ಇವಾಗ ಜಮೀನಲ್ಲಿ ರಾಗಿ ಇದು ಚೆಲ್ಲಿದಾರೆ ಅಂತ ನೀವು ಹೇಳಿದ್ರೆ ಯಾರು ಅಂತ ಪರ್ಟಿಕ್ಯುಲರ್ ಆಗಿ ಗೊತ್ತಿಲ್ಲ, ಅವ್ರ ಹೆಸರು ನಮ್ಗೆ ಗೊತ್ತಿಲ್ಲ. ಅವ್ರಿಗೆ ಕಾಲೋನಿಯವರು ಅಂತ ನಾನು ಬಂದಿದ್ರು ಅವರು ಮೊನ್ನೆ, ನಮಗೆ ಗೊತ್ತಿಲ್ಲ. 5 ವರ್ಷದಿಂದ ಮೆಂಬರ್ ನನ್ನ ಊರಲ್ಲೇ, 22 ವರ್ಷದಿಂದ ನಾವು ಈ ಬಾನಪಿಳ್ಳೆಯನ ಹತ್ರ ನಾವು ಇದು ಮಾಡಿ ನಮ್ಮ ದೇವಸ್ಥಾನ ಉಳಿಸ್ಕೊಂಡ್ರೆ ಅವರು ನಮ್ಗೆ ಕೊಟ್ಟರು ಆಯ್ತಪ್ಪ ಅಂತ ಹೇಳಿಬಿಟ್ಟು 2 ಎಕರೆ ಪಾಣಿ ಎಲ್ಲ ಇದೆ. ಈಗ ಅವರು ಒಂದು ವಾರದಾಗ ಬಂದುಬಿಟ್ಟು ಯಾರೋ ನಮಗಾಗಿದೆ ಅಂತ ಹೇಳಿಬಿಟ್ಟು ಈ ಥರ ಬಂದು ಈ ಥರ ಇದು ಮಾಡಿದ್ರು. ಅಪ್ಪ ನಿಮ್ಗೆ ಆಗಿದ್ರೆ ನೀವು ಅಳತೆ ಮಾಡಿ, 480 ಎಕರೆ ಇರೋದು ಅಳತೆ ಮಾಡಿ ನಿಮ್ಗೆ ಎಲ್ಲಿ ಬಂದರೆ ತಗೊಂಡ್ರೆ ಅಂತ ಹೇಳಿದ್ದೀರಿ. ಹ್ಞೂ ಅಂತ ಹೇಳಿಬಿಟ್ಟು ಹೋದವ್ರು ಬಂದು ಅವ್ರು ಕಲ್ದಿರು ಬಿಟ್ಟಿದ್ದಾರೆ. ನಾವು ನಮ್ಮೂರೆಲ್ಲ ಬಂದಾಗ ಗೋಡಂಬಿ ಗಿಡ ನಾಡ್ತಾ ಇದ್ದೀರಿ. ನಮ್ಗೆ 22 ವರ್ಷದಿಂದ ನಮ್ಗೆ ಆಗಿದೆ, ಇದು ಇದೇ ನಮ್ಗೆ ಪಾಣಿ ಎಲ್ಲ ಇದೆ. ಈಗ ನಾವು ಗೋಡಂಬಿ ಗಿಡ ನಾಡ್ತಾ ಇದ್ದೀರಿ. ಉಣ್ತಾ ಇರೋ ಉದ್ದೇಶ ಏನು? ಈಗ ನೀವು ಗಿಡ ನೆಡ್ತಾ ಇದೀರಲ್ಲ, ಉದ್ದೇಶ ಏನು ನಿಮ್ಮ ಉದ್ದೇಶ? ಅರ್ಚಕರಿಗೆ ದೇವಸ್ಥಾನಕ್ಕೆ ಜಾಗ ಬಿಟ್ಟಿದ್ವಿ. 25 ವರ್ಷದಿಂದ ನಮ್ಮ ಅರ್ಚಕರು ಊರಲ್ಲಿ ಪೂಜೆ ಮಾಡ್ತಾ ಇದಾರೆ, ಅವ್ರಿಗೆ ಏನು ಇನ್ಕಮ್ ಇರಲಿಲ್ಲ, ನಾವೇನ್ ಕೊಡೋಕೆ ಆಗ್ತಾ ಇಲ್ಲ, ಗೌರ್ಮೆಂಟ್ ಇಂದ ಸ್ಯಾಂಕ್ಷನ್ ಮಾಡಿಸ್ಕೊಳ್ಳೋಣ ಅಂತೇಳಿ ಈ ಜಮೀನು ಅವ್ರು ಬಿಟ್ಕೊಟ್ಟು ಈಗ ನಾವು ಕೋಪ ಆಗ್ತಾ ಇದೀವಿ. ಇಷ್ಟೇ, ಬಾನಪಿಳ್ಳೆ ಅವರು ಬಿಟ್ಕೊಟ್ಟಿದ್ದಾರೆ ದೇವಸ್ಥಾನಕ್ಕೆ, ನಮ್ಗೆ ದೇವಸ್ಥಾನಕ್ಕೆ ಬಿಟ್ಕೊಟ್ಟಿರ್ತಾರೆ ಅವರು. ಸರ್ವೆ ನಂಬರ್ ಏನ ಗೊತ್ತಾ ನಿಮಗೆ? ಸರ್ವೆ ನಂಬರ್ 211.